ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರಾಣಿಗಳು ಹೆಚ್ಚಾಗಿ ಮನುಷ್ಯನಿಗೆ ಹೆದರುತ್ತವೆ. ಯಾಕೆಂದರೆ ಮನುಷ್ಯನಿಗಿಂತ ಬುದ್ಧಿವಂತ ಜೀವಿ ಪ್ರಾಣಿಗಳಂತೂ ಖಂಡಿತ ಅಲ್ಲ. ಆದ್ದರಿಂದ ಮನುಷ್ಯ ಅತ್ಯಂತ ಅಪಾಯಕಾರಿ ಪ್ರಾಣಿಗಳನ್ನು ಕೂಡ ಪಳಗಿಸಿ ತನ್ನ ಕಂಟ್ರೋಲ್ಗೆ ತರಬಲ್ಲ. ಇಲ್ಲದಿದ್ದರೆ ಕೆಲವೊಮ್ಮೆ ಇಂತಹ ಪ್ರಾಣಿಗಳು ಕೂಡ ಮನುಷ್ಯನಿಗೆ ಅಪಾಯಕಾರಿಯಾಗಿಯೇ ಬಿಡುತ್ತವೆ. ಸ್ನೇಹಿತರೆ, ನಾವೀ ಎಪಿಸೋಡ್ನಲ್ಲಿ ಪ್ರಾಣಿಗಳು ಮನುಷ್ಯನಿಗೆ ಮಾರಕವಾಗಿ ಪರಿಣಮಿಸಿದ ಇಂಥವುದೇ ಕೆಲವು ಘಟನೆಯ ವಿಡಿಯೋಗಳನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಹಾಗಾದರೆ ಬನ್ನಿ, ಎಪಿಸೋಡ್ ಶುರು ಮಾಡೋಣ. ಪ್ರಪಂಚದ ಅತ್ಯಂತ ದೈತ್ಯ ಜೀವಿಯಾದ ತಿಮಿಂಗಿಲದ ಈ ಘಟನೆಯನ್ನು ನೋಡೋಣ. 1990 ನಡೆದ ಈ ಘಟನೆಯಲ್ಲಿ ದೈತ್ಯ ವೇಲ್ ಮೀನೊಂದು ಇತರ ಸಣ್ಣ ಮೀನುಗಳನ್ನು ತಿನ್ನಲು ಸಮುದ್ರದ ಮೇಲ್ಮೈಗೆ ಬಂದಿರುತ್ತದೆ. ಅಲ್ಲೇ ಸ್ವಿಮ್ಸೂಟ್ನಲ್ಲಿ ಈಜಾಡುತ್ತಿದ್ದ ವ್ಯಕ್ತಿಗೆ ಇದರ ಅರಿವಿರುವುದಿಲ್ಲ. ಒಮ್ಮೆಲೆ ನೀರಿನಿಂದ ಮೇಲಕ್ಕೆ ಬಂದ ಆ ದೈತ್ಯ ತಿಮಿಂಗಿಲವು ಇತರ ಮೀನುಗಳ ಜೊತೆ ಆ ವ್ಯಕ್ತಿಯನ್ನು ಕೂಡ ನುಂಗಲು ತಯಾರಾಗಿ ತನ್ನ ವಿಶಾಲ ಬಾಯೊಳಗೆ ಆತನನ್ನು ತುಂಬಿಸಿಕೊಳ್ಳುತ್ತದೆ. ಆದರೆ ಆ ವ್ಯಕ್ತಿಯ ಅದೃಷ್ಟ ಆ ದಿನ ಚೆನ್ನಾಗಿದ್ದಿರಬೇಕು. ಆತನನ್ನು ತನ್ನ ಬಾಯೊಳಗೆ ಎಳೆದುಕೊಂಡ ತಿಮಿಂಗಿಲವು ಮರುಕ್ಷಣದಲ್ಲಿಯೇ ಆತನನ್ನು ಬಿಟ್ಟು ಬಿಡುತ್ತದೆ. ಬಹುಶಃ ಯಾವುದೋ ವಿಚಿತ್ರ ಜೀವಿಯೊಂದು ತನ್ನ ಬಾಯಿಗೆ ಬಿದ್ದಿದೆ ಎಂದು ತಿಮಿಂಗಿಲಕ್ಕೆ ಅನಿಸಿರಬೇಕು. ಒಟ್ಟಿನಲ್ಲಿ ಆ ವ್ಯಕ್ತಿಯ ಅದೃಷ್ಟ ಚೆನ್ನಾಗಿದ್ದ ಪರಿಣಾಮ ತಿಮಿಂಗಿಲದ ಬಾಯೊಳಗೆ ಹೋಗಿದ್ದರೂ ಕೂಡ ಆ ವ್ಯಕ್ತಿ ಯಾವುದೇ ಗಾಯಗಳಿಲ್ಲದೆ ಸುರಕ್ಷಿತವಾಗಿ ಪಾರಾಗಿದ್ದ. ಸಿಂಹಕ್ಕಿಂತಲೂ ಅಪಾಯಕಾರಿಯಾಗಿರುವ ಹುಲಿಯೊಂದು ವ್ಯಕ್ತಿಯೊಬ್ಬನನ್ನು ತಿಂದ ವಿಡಿಯೋವನ್ನು ನೀವೆಲ್ಲ ನೋಡಿರಬೇಕು. ದಿಲ್ಲಿಯ ಜೂನಲ್ಲಿ ನಡೆದ ಈ ಭಯಾನಕ ಘಟನೆ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿತ್ತು. ಆಯತಪ್ಪಿ ಬೆಂಗಾಲ್ ಟೈಗರ್ನ ಏರಿಯಾಗೆ ಬಂದು ಬಿದ್ದ ವ್ಯಕ್ತಿಯು ತನ್ನ ಜೀವವನ್ನೇ ಕಳೆದುಕೊಂಡಿದ್ದ. ಹೌದು, ವ್ಯಕ್ತಿಯ ಮೇಲೆ ಯಾವ ರೀತಿಯ ಕರುಣೆಯನ್ನು ಕೂಡ ತೋರಿಸದ ಆ ಹುಲಿಯು ಆತನ ಕುತ್ತಿಗೆಯನ್ನು ಕಚ್ಚಿ ಎಳೆದೊಯ್ದು ಆತನನ್ನು ಕೊಂದುಬಿಟ್ಟಿತ್ತು. ಸ್ನೇಹಿತರೆ, ನಾವಿಲ್ಲಿ ಹೇಳುವ ಕೆಲವು ಘಟನೆಗಳ ಸ್ಕ್ರೀನ್ಶಾಟನ್ನು ಮಾತ್ರ ನಿಮ್ಮ ಮುಂದಿಡುತ್ತಿದ್ದೇವೆ. ಆ ಪರ್ಟಿಕ್ಯುಲರ್ ವಿಡಿಯೋದ ಲಿಂಕನ್ನು ನೀವು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಡೆಯಬಹುದು. ಸ್ನೇಹಿತರೆ, ಕೋಪ ಬಂದರೆ ಕಾಡುಕೋಣವು ಕೂಡ ಹೇಗೆ ಮನುಷ್ಯನಿಗೆ ಅಪಾಯಕಾರಿಯಾಗಬಲ್ಲದು ಎಂಬುದನ್ನು ನಾವೀ ವಿಡಿಯೋದಲ್ಲಿ ನೋಡಬಹುದಾಗಿದೆ. ವಿಡಿಯೋದಲ್ಲಿ ಕಾಡುಕೋಣವನ್ನು ನೋಡಲೆಂದು ನಿಲ್ಲಿಸಿದ ಪ್ರವಾಸಿಗರ ಕಾರೊಂದರ ಮೇಲೆ ಎರಗಿದ ಕೋಣವೊಂದು ಅಕ್ಷರಶಃ ಆ ಕಾರಿನ ಬಾಗಿಲನ್ನೇ ಧ್ವಂಸ ಮಾಡಿಬಿಡುತ್ತದೆ. ಅದೃಷ್ಟವಶಾತ್ ಕಾರ್ನೊಳಗಿದ್ದವರಿಗೆ ಅಚಾನಕ್ಕಾಗಿ ಸಂಭವಿಸಿದ ಆ ಘಟನೆಯಿಂದ ಯಾವುದೇ ಗಾಯಗಳಾಗಲಿಲ್ಲ. ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಕೋಪಗೊಂಡಿರುವ ಗೂಳಿಯೊಂದು ಕಾರನ್ನೇ ಬುಡಮೇಲು ಮಾಡಲು ಪ್ರಯತ್ನಿಸುತ್ತದೆ. ಹಿಪ್ಪೋ ಕೂಡ ತುಂಬಾ ಅಪಾಯಕಾರಿಯಾದ ಪ್ರಾಣಿಯಾಗಿದೆ. ತನ್ನ ಏರಿಯಾದಲ್ಲಿ ಮನುಷ್ಯರು ಎಂಟ್ರಿಯಾಗುವುದು ಹಿಪ್ಪೋಗೆ ಸ್ವಲ್ಪವೂ ಕೂಡ ಇಷ್ಟವಿಲ್ಲ. ದೈತ್ಯ ಜೀವಿಯಾದ ಹಿಪ್ಪೋವನ್ನು ಕಂಡು ಮೊಸಳೆಗಳು ಕೂಡ ಹೆದರುತ್ತವೆ. ಸೌತ್ ಆಫ್ರಿಕಾದಲ್ಲಿ ನೆಲೆಸಿರುವ ವ್ಯಕ್ತಿಯೊಬ್ಬ ಹಿಪ್ಪೋ ಮರಿಯೊಂದನ್ನು ಸಾಕಿದ್ದ. ಕೆಲ ವರ್ಷಗಳ ಬಳಿಕ ಆ ಹಿಪ್ಪೋದ ವೇಟ್ 1200 ಕೆಜಿಯಷ್ಟಾಗಿತ್ತು. ಒಂದು ದಿನ ಆಹಾರ ಕೊಡಲು ತಡವಾಗಿದ್ದಕ್ಕೆ ಆ ಹಿಪ್ಪೋವು ತನ್ನ ಮಾಲೀಕನನ್ನೇ ತಿಂದು ಮುಗಿಸಿತ್ತು. ಹೌದು, ಈ ಘಟನೆಯ ನಂತರ ಅಲ್ಲಿನ ಸರ್ಕಾರವು ಹಿಪ್ಪೋವನ್ನು ಸಾಕುವುದಕ್ಕೆ ನಿಷೇಧವನ್ನು ಹೇರಿತ್ತು. ಖಡ್ಗಮೃಗವು ಅತ್ಯಂತ ಶಕ್ತಿಶಾಲಿ ಪ್ರಾಣಿಗಳಲ್ಲಿ ಒಂದಾಗಿದೆ. ಆಫ್ರಿಕಾದಲ್ಲಿ 2 ಟನ್ಗಳಿಗಿಂತಲೂ ಹೆಚ್ಚು ಭಾರವಿರುವ ಖಡ್ಗಮೃಗಗಳಿವೆ. ಇಷ್ಟೊಂದು ಭಾರವಿರುವ ಹೊರತಾಗಿಯೂ ಈ ಪ್ರಾಣಿಯು 50 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಓಡಲು ಶಕ್ತವಾಗಿದೆ. ಹಾಗೆಯೇ ಯಾವುದೇ ಇತರ ಪ್ರಾಣಿ ಅಥವಾ ವಸ್ತುವಿನಿಂದ ತನಗೆ ಅಪಾಯವಿದೆ ಎಂದೆನಿಸಿದಾಗ ಈ ಪ್ರಾಣಿಯು ನೇರವಾಗಿ ಆ ಜೀವಿಯ ಮೇಲೆ ಆಕ್ರಮಣ ಮಾಡಿಬಿಡುತ್ತದೆ. ಹೌದು, ಈ ವಿಡಿಯೋದಲ್ಲಿ ನೀವು ಖಡ್ಗಮೃಗವು ಹೇಗೆ ಪ್ರವಾಸಿಗರ ಕಾರ್ನ ಮೇಲೆ ಆಕ್ರಮಣ ಮಾಡಿತ್ತು ಎಂಬುದನ್ನು ನೋಡಬಹುದು. ಒಂದು ವೇಳೆ ಸಣ್ಣ ಗಾತ್ರದ ವ್ಯಾನ್ ಅಥವಾ ಕಾರ್ ಅದಾಗಿದ್ದರೆ ಅಲ್ಲಿನ ಪರಿಸ್ಥಿತಿಯೇ ಬೇರೆಯಾಗಿರುತ್ತಿತ್ತು. ಸರಾಸರಿ 6 ಟನ್ ಭಾರವಿರುವ ಆನೆಗಳು ಕೂಡ ಮನುಷ್ಯನಿಗೆ ಅಪಾಯಕಾರಿಯಾದ ಹಲವಾರು ಘಟನೆಗಳು ನಡೆದಿವೆ. ಸಾಮಾನ್ಯವಾಗಿ ಶಾಂತ ಸ್ವಭಾವದವುಗಳಾಗಿರುವ ಆನೆಗಳು ಕೋಪ ಬಂದರೆ ಅಥವಾ ಮದವೇರಿದರೆ ಅಲ್ಲೊಂದು ದೊಡ್ಡ ಭಯಾನಕ ಸನ್ನಿವೇಶವೇ ಸೃಷ್ಟಿಯಾಗಿ ಬಿಡುತ್ತದೆ. ಇದೇ ರೀತಿಯ ಘಟನೆ ಪಶ್ಚಿಮ ಬಂಗಾಳದ ಊರೊಂದರಲ್ಲಿ ನಡೆದಿತ್ತು.
ಇಲ್ಲಿ ಮದವೇರಿದ ಕಾಡಾನೆಯೊಂದು ಊರಿನ ಜನರನ್ನೇ ಬೆಚ್ಚಿ ಬಿಡಿಸಿತ್ತು. ಮನೆಗಳಿಗೆ ನುಗ್ಗಿದ್ದ ಆನೆಯು ಅಲ್ಲಿ ಸಾಕಷ್ಟು ಹಾನಿಯನ್ನುಂಟು ಮಾಡಿ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಧ್ವಂಸಗೈಯುತ್ತದೆ. ಆನೆಯನ್ನು ಹಿಡಿಯಲು ಹರಸಾಹಸ ಪಟ್ಟರೂ ಅದು ಸಾಧ್ಯವಾಗದೇ ಹೋಗಿತ್ತು. ಕೊನೆಗೂ ತಾನಾಗಿಯೇ ಕಾಡಿನೊಳಗೆ ಓಡಿಹೋದ ಆನೆಯು ಜನರಲ್ಲಿ ಸಮಾಧಾನದ ನಿಟ್ಟುಸಿರು ಬಿಡುವಂತೆ ಮಾಡಿತ್ತು. ಸ್ನೇಹಿತರೆ, ಕೊಮೋಸ್ ಪೈಥಾನ್ನ ಬಗ್ಗೆ ನಿಮಗೆ ತಿಳಿದಿದೆ. ಪೈಥಾನ್ನ ಈ ಜಾತಿಯ ಹಾವು ಪ್ರಪಂಚದ 5 ಪ್ರಮುಖ ದೈತ್ಯ ಹಾವುಗಳಲ್ಲಿ ಒಂದಾಗಿದೆ. 12-18 ಅಡಿಯಷ್ಟಿರುವ ಈ ಹಾವು ಅತ್ಯಂತ ಅಪಾಯಕಾರಿಯಾಗಿದೆ. ಹಾಗೆಯೇ ಇದನ್ನು ಸಾಕುವವರು ತಮ್ಮ ಜೀವದ ಹಂಗನ್ನು ತೊರೆದೇ ಸಾಕಬೇಕು. ಹೌದು, 1996 ವ್ಯಕ್ತಿಯೊಬ್ಬ ಈ ಹಾವನ್ನು $300 ಖರೀದಿಸಿ ಸಾಕಿದ್ದ. ಆ ವ್ಯಕ್ತಿಯು ಆ ಹಾವನ್ನು ಒಂದು ದೊಡ್ಡ ಪಂಜರದೊಳಗೆ ಹಾಕಿ ಅದನ್ನು ಪೋಷಿಸುತ್ತಿದ್ದ. ಯಾಕೆಂದರೆ ಆ ಪೈಥಾನ್ 13 ಉದ್ದವಿತ್ತು. ಒಂದು ರಾತ್ರಿ ಪಂಜರವನ್ನು ಮುರಿದು ಹೊರಬಂದ ಆ ದೈತ್ಯ ಪೈಥಾನ್ ತನ್ನ ಮಾಲೀಕನನ್ನೇ ಕೊಂದು ತಿಂದಿತ್ತು. 3 ದಿನಗಳ ಬಳಿಕವೇ ಪೊಲೀಸರಿಗೆ ಈ ವಿಷಯ ಗೊತ್ತಾಯಿತು. ಹಾಗೆಯೇ ಆ ದೈತ್ಯ ಪೈಥಾನ್ ಕೂಡ ತನ್ನ ಮಾಲೀಕನನ್ನು ನುಂಗಿದ ಬಳಿಕ ಅಲ್ಲಿಂದ ಹೊರಟು ಹೋಗಿತ್ತು. ಈ ವಿಡಿಯೋದಲ್ಲಿ ಕಚೇರಿಯೊಂದರ ಹೊರಗೆ ಕುಳಿತಿದ್ದ ವ್ಯಕ್ತಿಯ ಮೇಲೆ ವಿಷಕಾರಿ ಹಾವೊಂದು ಆಕ್ರಮಣ ಮಾಡುವುದನ್ನು ಕಾಣಬಹುದು. ಆದರೆ ಆತ ಆ ಹಾವನ್ನು ಕಾಲಿನಿಂದ ತುಳಿದು ಹಿಡಿದು ಹಾವಿನ ಕಡಿತದಿಂದ ಪಾರಾಗುತ್ತಾನೆ. ಸ್ನೇಹಿತರೆ, ಯುವತಿಯೊಬ್ಬಳ ಮೇಲೆ ಆಕ್ರಮಣ ನಡೆಸಿದ ಸಿಂಹದ ವಿಡಿಯೋ ಇದಾಗಿದೆ. ಮಾಡೆಲ್ ಆಗಿರುವ ಆ ಯುವತಿ ಸಿಂಹದ ಮುಂದೆ ನಿಂತು ಫೋಟೋಶೂಟ್ಗಾಗಿ ಪೋಸ್ಟ್ ನೀಡುತ್ತಿರುತ್ತಾಳೆ. ಆ ಸಿಂಹವು ಸಾಕಿ ಪಳಗಿಸಿದ ಸಿಂಹವಾಗಿತ್ತು. ಅದರಿಂದ ತನಗೇನು ಅಪಾಯ ಆಗದು ಎಂದು ತಿಳಿದ ಆ ಯುವತಿ ಕ್ಯಾಮರಾಗೆ ಪೋಸ್ಟ್ ನೀಡುತ್ತಿರುತ್ತಾಳೆ. ಆದರೆ ಆ ಸಾಕು ಸಿಂಹಕ್ಕೇನಿಸಿತ್ತೋ ಏನೋ, ಹಿಂದೆ ತಿರುಗಿ ಆಕೆಯನ್ನು ಒಮ್ಮೆ ನೋಡಿದ ಆ ಸಿಂಹವು ಕ್ಷಣ ಮಾತ್ರದಲ್ಲಿ ಆ ಯುವತಿಯ ಮೇಲರಿಗೆ ಬಿಡುತ್ತದೆ. ಹೌದು, ಯಾರು ನಿರೀಕ್ಷಿಸಿರದ ಘಟನೆ ಅಲ್ಲಿ ನಡೆದು ಹೋಗಿತ್ತು. ಇಲ್ಲಿ ಆ ಯುವತಿಯು ಗಂಭೀರವಾಗಿ ಗಾಯಗೊಂಡು ಕೊನೆಗೂ ಬಚಾವಾಗಿದ್ದಳು. ಸ್ನೇಹಿತರೆ, ಇದಾಗಿತ್ತು ಪ್ರಾಣಿಗಳು ಮನುಷ್ಯರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದ ಘಟನೆಗಳು. ಹೇಗನಿಸಿದೆ ನಿಮಗೆ ಇವತ್ತಿನ ಎಪಿಸೋಡ್ ಎನ್ನುವುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.